ನಾವೆಲ್ಲ ಈ ತರ ಸೂಪರ್ ಬೈಕ್ ಗಳನ್ನ ತಗೊಳ್ಳೋದು ಪ್ಯಾಷನ್ಗೆ, ಬ್ರಾಂಡೆಡ್ ಗಾಡಿಗಳನ್ನ ತಗೊಳ್ಳೋದು ಶೋಕಿಗೆ, ಆದ್ರೆ ಈ ಜಾವಾ ಗಾಡಿನ ತಗೊಂಡಿದ್ದು ಒಂದು ಲೆಗಸಿಗೆ. ಆತರ ಲೆಗಸಿ ಬೇಕು ಅನ್ನೋರಿಗೆ ಜಾವಾದವರು ಹೊಸ 350 ನ ಲಾಂಚ್ ಮಾಡಿದ್ದಾರೆ. ಇದ್ರಲ್ಲಿ ನೋಡಬಹುದು ನೀವು, ಸ್ಟಿಕ್ಕರ್ ನ ಹಾಕಿದ್ದಾರೆ ಗಾಡಿ ಮೇಲೆ, ಸ್ಟಿಕ್ಕರೇ ಬಿದ್ದಿಲ್ಲ. ನಮ್ ರಿವ್ಯೂ ಕೊಟ್ಟವರೆ ಆ ರೇಂಜ್ ನಂಬಿಕೆ ಇಟ್ಟವರು. ಏಕೈಕ ಶೋರೂಮ್ ಮೈಸೂರಲ್ಲಿ ಬರೋರ್ನೆಲ್ಲ ಬನ್ನಿ ಬನ್ನಿ ಅಂತ ಕರೆಯೋದು ನಮ್ ಕನ್ನಡಿಗರ ದೊಡ್ಡತನ. ಮೆಜಾರಿಟಿ ಜನ ಜಾವಾ 300 ಕ್ಲಾಸಿಕ್ ನ ತಗೋತಾ ಇದ್ದಿದ್ ಮೇನ್ ರೀಸನ್ ಇದ್ರ ಲುಕ್ಸ್ ಗೆ. ನನಗನ್ಸೋ ಪ್ರಕಾರ ಮಾರ್ಕೆಟ್ ಅಲ್ಲಿ ಇವಾಗಿರುವಂತ ಒಂದು ಪ್ರಾಪರ್ ವಿಂಟೇಜ್ ಲುಕಿಂಗ್ ಗಾಡಿ ಅಂದ್ರೆ ಇದನ್ನೇ. ವಿಂಟೇಜ್ ಗಾಡಿಗಳು, ವಿಂಟೇಜ್ ಬಾಡಿಗಳು. ಯಾರಿಗೂ ಹೇಳಿದ್ದು ಚಪ್ರಿಗಳು ಬರೀ KTM ತಗೋತಾರೆ ಅಂತ ಬಾಳ್ಬಳಕ್ಕೆ. 350 cc ಗಾಡಿನಲ್ಲಿ ಇರುವಂತ ತಾಕತ್ತು ಯಾವ್ದೇ ಕಾರಣಕ್ಕೂ ಇಲ್ಲ. ರಾಯಲ್ ಎನ್ಫೀಲ್ಡ್ ಅಲ್ಲಿ ಯಾವ್ತರ ಪರ್ಫಾರ್ಮೆನ್ಸ್ ನ ಇಗ್ನೋರ್ ಮಾಡ್ಬಿಟ್ಟು ತಗೋತೀರಾ, ಇದ್ರಲ್ಲೂ ಅದನ್ನೇ ಮಾಡಿ. ಎಲ್ಲೋ ನಮ್ಮಿಬ್ಬರಿಗೂ ಹೋದ ಜನ್ಮ ಸಂಬಂಧ ಇರಬೇಕು. ಫ್ರಂಟ್ ಇಂದ ಒಂದ್ 2 ಶಾಟ್ಸ್ ತೋಳಿ ನಮ್ದಲ್ಲ ಸ್ವಾಮಿ ದೇವಸ್ಥಾನದ. ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಬೇಕು ಅಂದ್ರೆ ಕಿತ್ತಾಡಿ ಕಿರಣ್ ಅವ್ರದ್ದು ವಿಡಿಯೋ ನೋಡಿ. ನಮಸ್ಕಾರ KKF, ಎಲ್ರು ಹೇಗಿದ್ದೀರಾ? ಅಯ್ಯೋ ಮಹದೇಶ್ವರ, ಯೂಟ್ಯೂಬ್ ನೋಡಲ್ವಾ ನೀವು? ನೀವು ಹೊಸಬ್ರ ಇಲ್ಲಿಗೆ ನಮಸ್ಕಾರ ಅಣ್ಣ, ಸಬ್ಸ್ಕ್ರೈಬ್ ಮಾಡಿಸ್ಬೇಕು ನೀವ್ ಎಲ್ಲರ ಹತ್ರನು. ಫಸ್ಟ್ ಬರ್ತಾ ಇದ್ದಂತ ಜಾವಾ 300 ಅಲ್ಲಿ 296 cc ಇಂಜಿನ್ ಇತ್ತು. ಇದರಲ್ಲಿ 334 cc ಜಾವಾ ಪೆರಾಕ್ದು ಇಂಜಿನ್ ಇದೆ. 22 bhp ಇದೆ, 28 Nm ಟಾರ್ಕ್ ಇದೆ. ಆದ್ರೆ ಟ್ವಿಸ್ಟ್ ಏನು ಅಂದ್ರೆ 296 cc ಇದ್ದಂತ ಗಾಡಿಗಿಂತ 334 cc ಇಂಜಿನ್ ಇರುವಂತ ಈ ಗಾಡಿ 4.75 bhp ಕಮ್ಮಿ ಪ್ರೊಡ್ಯೂಸ್ ಮಾಡುತ್ತೆ. ನಮ್ಗೆ ಹೆಂಗ್ ಬೇಕು ಹಂಗೆ. ಸಿಲಿಂಡರ್ ಒಂದೇ ಇದ್ರು ಎಕ್ಸಾಸ್ಟ್ 2 ಇದೆ. ಫಸ್ಟ್ ಬರ್ತಾ ಇದ್ದ ಇಂಜಿನ್ ಅಲ್ಲಿ 11:1 ಕಂಪ್ರೆಷನ್ ರೇಷೋ ಇತ್ತು, ಈ ಗಾಡಿನಲ್ಲಿ 9:1 ಕಂಪ್ರೆಷನ್ ರೇಷೋ ಇದೆ. ಅದರಿಂದ ಇಂಜಿನ್ ತುಂಬಾನೇ ಸ್ಟ್ರೆಸ್ ಫ್ರೀ ಆಗಿ ಓಡ್ತಾ ಇದೆ. ಹೀಟಿಂಗ್ ಮುಂಚೆ ತರ ನನಗೆ ಫೀಲ್ ಆಗ್ತಾ ಇಲ್ಲ. ಏರ್ ಅಂಡ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಇರೋದು. ಇದ್ರ ಡಿಸೈನ್ ನೋಡಿದ್ರೆ ಪ್ರಾಪರ್ ಆಗಿ ಹಳೆ ಜಾವ ಯಾವ ತರ ಇತ್ತು ಅದೇ ತರ ಮಾಡಿದ್ದಾರೆ. ಫ್ರಂಟ್ ಅಲ್ಲಿ ಸಸ್ಪೆನ್ಷನ್ ಟ್ರಾವೆಲ್ ಜಾಸ್ತಿ ಮಾಡಿದ್ದಾರೆ, ಚಾಸಿ ಚೇಂಜ್ ಮಾಡಿದ್ದಾರೆ, ವೀಲ್ ಬೇಸ್ ಜಾಸ್ತಿ ಆಗಿದೆ. ಇದರಿಂದ ಈ ಗಾಡಿನಲ್ಲಿ ಇರುವಂತ ಅಜಿಲಿಟಿಗೆ ಒಂಚೂರು ಹೊಡ್ತಾ ಬಿಡಬಹುದು. ಆದ್ರೆ ಸ್ಟೆಬಿಲಿಟಿ ತುಂಬಾನೇ ಇಂಪ್ರೂವ್ ಆಗಿದೆ. ಇಂಡಿಕೇಟರ್ಸ್ ಮತ್ತೆ ಹೆಡ್ ಲೈಟ್ ಎರಡು ಹ್ಯಾಲೋಜನ್ ಕೊಟ್ಟಿದ್ದಾರೆ. ಆದಷ್ಟು ಇವರು ಮಾಡರ್ನೈಸ್ ಮಾಡೋದನ್ನ ಕಮ್ಮಿ ಮಾಡಿದ್ದಾರೆ. ನಾನು ಹಿಂದಿನಲ್ಲಿ ಸುಮಾರು ಯೂಟ್ಯೂಬ್ ವಿಡಿಯೋಗಳನ್ನ ನೋಡಿದೀನಿ, ಅದ್ರಲ್ಲಿ ಏನ್ ಹೇಳಿದಾರೆ ಅಂದ್ರೆ ಸಸ್ಪೆನ್ಷನ್ ಜಾಸ್ತಿ ಆಗಿರೋದ್ರಿಂದ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಆಗಿದೆ ಅಂತ. ಒಂದ್ ಮಟ್ಟಿಗೆ ಹೌದು ಒಪ್ಕೋತೀನಿ, ಆದ್ರೆ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಆಗಿರೋದಕ್ಕೆ ಇನ್ನೊಂದ್ ರೀಸನ್ ಏನು ಅಂದ್ರೆ ಹಳೆ ಜಾವ ಅಲ್ಲಿ ನೀವು ನೋಡಬಹುದು ಕ್ಯಾಟ್ ಬಾಕ್ಸ್ ಇಲ್ಲಿ ಕೆಳಗಡೆ ಬರ್ತಾ ಇತ್ತು. ಇದರಲ್ಲಿ ಆ ಕ್ಯಾಟ್ ಬಾಕ್ಸ್ ನ ಡಿಲೀಟ್ ಮಾಡಿ ಸೈಲೆನ್ಸರ್ ಒಳಗಡೆ ಇಂಟಿಗ್ರೇಟ್ ಮಾಡಿದ್ದಾರೆ. ರಾಮೇಶ್ವರಂ ಕೆಫೆ ಅಲ್ಲಿ ತುಪ್ಪ ಸುರಿದಂಗೆ ಈ ಗಾಡಿನಲ್ಲಿ ಎಲ್ಲಾ ಕಡೆ ಕ್ರೋಮ್ ಸುರಿದು ಬಿಟ್ಟಿದ್ದಾರೆ. ಕ್ರೋಮ್ ಕ್ವಾಲಿಟಿ ತುಂಬಾನೇ ಇಂಪ್ರೂವ್ ಆಗಿದೆ. ಜಾವಾಗೆ ಕ್ರೋಮ್ ನ ಸಪ್ಲೈ ಮಾಡ್ತಿದ್ದಂತ ವೆಂಡರ್ಸ್ ಚೇಂಜ್ ಆಗಿದ್ದಾರೆ. ಹಳೆ ಜಾವಾ 350 ಅಲ್ಲಿ ಕೇಬಲ್ ರೂಟಿಂಗ್ ನೋಡಬಹುದು, ಮೇಲ್ಗಡೆಯಿಂದ ಬರ್ತಿದೆ. ಆದ್ರೆ ಈ ಜಾವಾದಲ್ಲಿ ಟಕ್ ಮಾಡಿ ನೀಟ್ ಆಗಿ ಹಾಕಿದ್ದಾರೆ. ಸ್ಪೀಡೋಮೀಟರ್, ಫ್ಯೂಯಲ್ ಗೇಜ್ ಎರಡು ಅನಲಾಗ್ ಅಲ್ಲಿ ಇದೆ. ಮೇಲ್ಗಡೆ ಒಂದು ಬೇದಿ ಮಾತ್ರ ಸೈಜ್ ಅಲ್ಲಿ ಡಿಜಿಟಲ್ ರೀಡ್ ಔಟ್ ನ ಕೊಟ್ಟಿದ್ದಾರೆ. ಅದ್ ಇರ್ಲಿಲ್ಲ ಅಂದ್ರೆ ಚೆನ್ನಾಗಿರ್ತಿತ್ತು. ಹಳೆ ಗಾಡಿನಲ್ಲಿ 90 section ಫ್ರಂಟ್ ಟೈರ್ ಇತ್ತು, 120 section ರೇರ್ ಟೈರ್ ಇತ್ತು. ಇದರಲ್ಲಿ 10 mm ಜಾಸ್ತಿ ಮಾಡಿರೋದ್ರಿಂದ ಕಾಂಟ್ಯಾಕ್ಟ್ ಪ್ಯಾಚ್ ಇಂಪ್ರೂವ್ ಆಗಿದೆ. ಹೈವೇ ನಲ್ಲಿ ಗಾಡಿ ಪ್ಲಾಂಟೆಡ್ ಆಗಿ ಫೀಲ್ ಆಗುತ್ತೆ. ಇನ್ನು ಫೀಲ್ ಬೇಕು ಬ್ರದರ್, ಅರ್ಥ ಮಾಡ್ಕೊಳ್ಳಿ. ಗೇರ್ ಮಾತ್ರ ಸ್ಮೂತ್ ಆಗಿ ಬೀಳ್ತಾ ಇದೆ ಗುರು. ಇದರಲ್ಲಿ ಸ್ಲಿಪ್ ಅಂಡ್ ಅಸಿಸ್ಟ್ ಕ್ಲಚ್ ಇದೆ. ಆನ್ ರೋಡ್ ರೇಟ್ 280,000 ಇದೆ. ಬೇರೆ ಗಾಡಿಗಳಿಗೆ ಕಂಪೇರ್ ಮಾಡಿದ್ರೆ ಪರ್ಫಾರ್ಮೆನ್ಸ್ ವೀಕ್ ಆಗಿದೆ. ಎಷ್ಟೊಂದು ಯಂಗ್ಸ್ಟರ್ಸ್ ಗಳಿಗೆ ಇದು ಡಿಸೈರಬಲ್ ಗಾಡಿನೂ ಅಲ್ಲ. 45 ಒಳಗ್ ಜೋಶ್ ಇರ್ತದೆ, ನಾನು ಗಾಡಿ ಓಡಿಸ್ಲಿಲ್ಲ ಅನ್ನೋ ಒಂದು ಕೊರ್ಗಿರ್ತದೆ, ಮೊಪೆಡ್ ಓಡಿಸಕ್ಕೆ ಸ್ವಾಭಿಮಾನ ಅಡ್ಡ ಬರ್ತಾ ಇರ್ತದೆ ಅಂತವ್ರು ತಗೋಬಹುದು ಈ ಗಾಡಿನ. ನಾನು ಜಾಸ್ತಿ ಈ ವಿಡಿಯೋದಲ್ಲಿ ಈ ಗಾಡಿದು ಎಂಜಿನ್ ಬಗ್ಗೆ ಸ್ಟ್ರೆಸ್ ಮಾಡಕ್ ಹೋಗೋದಿಲ್ಲ. ಏನಕ್ಕೆ ಅಂದ್ರೆ ಈ ಬೈಕ್ ಅಲ್ಲಿ ಎಂಜಿನ್ ಅನ್ನೋದು ಒಂದು ಪ್ಲಸ್ ಪಾಯಿಂಟ್ ಅಲ್ವೇ ಅಲ್ಲ. ಎಂಜಿನ್ ಅನ್ನ ನೋಡಿ ಯಾರು ಗಾಡಿ ತಗೊಳೋದು ಇಲ್ಲ. ಆದ್ರೂ ಮೇಲ್ ಮೇಲೆ ಪರ್ಫಾರ್ಮೆನ್ಸ್ ಅಂತ ನೋಡಕ್ ಹೋದ್ರೆ ಲೋ ಎಂಡ್ ಆಗಿರ್ಬೋದು, ಮಿಡ್ ರೇಂಜ್ ಆಗಿರ್ಬೋದು, ಆಕ್ಚುಲಿ ಚೆನ್ನಾಗಿದೆ. ಆದ್ರೆ ಈ ಗಾಡಿನಲ್ಲಿ ಟಾಪ್ ಎಂಡ್ ಇಲ್ಲ. ಊಟ ಪೊಲೀಸ್ ಅಲ್ವಾ? ಅಧಿಕಾರದ ದುರುಪಯೋಗ ಮಾಡ್ಕೋತಾ ಇಲ್ಲ ಅವರು. ಪೊಲೀಸ್ ಆಗಿದ್ರು ಕೂಡ ಕ್ಯೂನಲ್ಲಿ ನಿಂತ್ಕೊಂಡು ಲಾಡು ತಗೋತಾವ್ರೆ. ದಿನಕ್ಕೆ ಒಂದ್ ಎಷ್ಟಾಗುತ್ತೆ ಕಲೆಕ್ಷನ್? ಅಲ್ಲಿಂದ ಡೈಲಿ ಬರ್ತೀರಾ? 200-300 rupees ದುಡ್ದು ನೀವು ಬಸ್ಗೆ 200 rupees ಕೊಡ್ಬೇಕಲ್ಲ. ಮುಂಚೆಯಿಂದನು ಜಾವಾ ಗಾಡಿಗಳ ಮೇಲೆ ಎರಡು ಬಿಗ್ಗೆಸ್ಟ್ ಕಂಪ್ಲೇಂಟ್ ಏನು ಅಂದ್ರೆ ಹೀಟ್ ಆಗುತ್ತೆ ಇಲ್ಲ ರಸ್ಟ್ ಆಗುತ್ತೆ ಅಂತ. ಈ ಗಾಡಿ ಹಳೆ ಜನರೇಷನ್ ಗಿಂತ ಕಂಪಾರಿಟಿವ್ಲಿ ಕಮ್ಮಿ ಹೀಟ್ ಆಗ್ತಿದೆ. ಇದನ್ನ ಹೀಟ್ ಬರೋ ತನಕ ಉಜ್ಜಾಡ್ಬೇಕು ಅಂತ ಅನ್ಸೋದು ಇಲ್ಲ. ಅದೇ ತರ ಹೀಟ್ ಬಂದು ಉಜ್ಜಾಡೋ ಅಂತ ಮಕ್ಕಳು ಯಾರು ಈ ಗಾಡಿನ ತಗೊಳೋದು ಇಲ್ಲ. ಇದರಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಹಾಕಿದ್ದಾರೆ. ಬ್ಯಾಕ್ ಅಲ್ಲಿ ಡ್ಯುಯಲ್ ಸ್ಪ್ರಿಂಗ್ ಸಸ್ಪೆನ್ಷನ್ ಹಾಕಿದ್ದಾರೆ. ಬ್ಯಾಡ್ ರೋಡ್ಸ್ ಅಲ್ಲಿ ಈಸಿ ಆಗಿ ಗ್ಲೈಡ್ ಮಾಡಬಹುದು. ಸಸ್ಪೆನ್ಷನ್ ಏನ್ ಬ್ಯೂಟಿಫುಲ್ ಆಗಿದೆ ಗುರು. ಅದಕ್ಕಿಂತ ನನಗೆ ಇದರಲ್ಲಿ ಇಷ್ಟ ಆಗ್ತಾ ಇರೋದೇನು ಅಂದ್ರೆ ಹಾರ್ನ್. ಫ್ರಂಟ್ ಅಲ್ಲಿ ಒಂದು ಹಾರ್ನ್ ಇದೆ, ಸೈಡ್ ಅಲ್ಲಿ ಒಂದು ಹಾರ್ನ್ ಇದೆ. ಇದು ಯಾಕೆ ಸೈಡ್ ಕೊಟ್ಟವನಲ್ಲ? ಯಾರೋ ಗಾಡಿ ಡಿಸೈನರ್ ನಿಮ್ ತರ ಹಾರ್ನಿ. ಹೌದೌದು, ನೋಡದೆ ಬರ್ತಾ ಇದೆಲ್ಲ ಕಟ್ ಮಾಡ್ತಿರಲ್ಲ. ಇಲ್ಲ, ಇದರಲ್ಲಿ 13 liter ಫ್ಯೂಯಲ್ ಟ್ಯಾಂಕ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ 25-28 km ಮೈಲೇಜ್ ಕೊಡುತ್ತೆ. ಒಂದು ಫುಲ್ ಟ್ಯಾಂಕ್ ಅಲ್ಲಿ 360 km ಹೋಗ್ಬೋದು. ಬ್ರೇಕ್ ಅಲ್ಲಿ ಆಕ್ಚುಲಿ ಅಷ್ಟು ಫೀಲ್ ಇಲ್ಲ. 300 cc ಗೆ ಬೇಕಾಗಿರುವಂತ ಶಾರ್ಪ್ನೆಸ್ ಇಲ್ಲ. ಫ್ರಂಟ್ ಬ್ಯಾಕ್ ಎರಡ್ ಕಡೆ ಡಿಸ್ಕ್ ಬ್ರೇಕ್ ಇದೆ, ಎರಡ್ ಕಡೆ ABS ಇದೆ. ಮೋಸ್ಟ್ಲಿ ಗಾಡಿ ವೇಟ್ ಜಾಸ್ತಿ ಇರೋದ್ರಿಂದ ಬ್ರೇಕಿಂಗ್ ಡಿಸ್ಟೆನ್ಸ್ ಜಾಸ್ತಿ ಆಗ್ತಿದೆ ಅನ್ಸುತ್ತೆ. ಇದ್ರಲ್ಲಿ ಇರುವಂತ ಸೀಟ್ ತುಂಬಾನೇ ಸಾಫ್ಟ್ ಆಗಿದೆ, ಜಾಸ್ತಿ ಲಾಂಗ್ ಎಲ್ಲ ಹೋದ್ರೆ ಮೋಸ್ಟ್ಲಿ ನೋವು ಬರ್ಬೋದು. ಹಂಗ್ ನೋಡಿದ್ರೆ 350 cc ನಲ್ಲಿ ಆಲ್ಮೋಸ್ಟ್ ಇರುವಂತ ಎಲ್ಲಾ ಗಾಡಿಗಳು ಫ್ಯಾಮಿಲಿಗೆ ಹೆಲ್ಪ್ ಮಾಡ್ಸಿರೋದು. ಇದ್ರಲ್ಲೂ ಅಷ್ಟೇ
ನಿಮ್ ಫ್ಯಾಮಿಲಿಗಳನ್ನ ಹಾಕೊಂಡು ಆರಾಮಾಗಿ ಓಡಾಡಬಹುದು, ಆದ್ರೆ ಒಂದ್ ಫ್ಯಾಮಿಲಿನ ಹಾಕೊಂಡು ಸುತ್ತಾಡಬೇಕಾದ್ರೆ ಇನ್ನೊಂದ್ ಫ್ಯಾಮಿಲಿ ಕಣ್ಣಿಗೆ ಬೀಳ್ಬೇಡಿ. ಅರ್ಥ ಆಯ್ತು ಅನ್ಸುತ್ತೆ. 75-90 ಕಿಲೋಮೀಟರ್ ತನಕ ಒಳ್ಳೆ ಕ್ರೂಸಿಂಗ್ ಸ್ಪೀಡ್ ಇದೆ, ಆರಾಮಾಗಿ ಹೋಗ್ಬೋದು. ಆದ್ರೆ ಇಂಜಿನ್ ಯಾವಾಗ ಹಿಂಡಕ್ಕೆ ಶುರು ಮಾಡ್ತೀರಾ, ವೈಬ್ರೇಷನ್ಸ್ ಎಲ್ಲಾ ಕಡೆ ಕಾಣಿಸ್ಕೊಳುತ್ತೆ. ವೈಬ್ರೇಷನ್ ಅಂತೂ ಯಾವ್ದೇ ಕಾರಣಕ್ಕೂ ಕಮ್ಮಿ ಮಾಡಕ್ ಆಗಲ್ಲ ಈ ಗಾಡಿನಲ್ಲಿ. ಸ್ಪೀಡೋಮೀಟರ್ ಕಡ್ಡಿ ಇದೆಲ್ಲ ಅಳ್ಳಾಡ್ತಾ ಇದೆ, ಕೀ ಎಲ್ಲ ಐತೆ ಹೇಳಿ ಇದ್ರಲ್ಲಿ. ನನ್ಗೆ ಅವಾಗಿಂದ ಈ ಗಾಡಿನಲ್ಲಿ ಒಂದು ಪ್ರಾಬ್ಲಮ್ ಏನನ್ಸಿದ್ದು ಅಂದ್ರೆ, ಯೂಶಲಿ ಗಾಡಿ ಕೀ ಇಲ್ಲೇ ಇದ್ರೆ ಆಫ್ ಮಾಡ್ಬಿಡ್ತೀವಿ, ಕೆಳಗಡೆ ಇದ್ದಾಗ ಸಬ್ ಕಾನ್ಶಿಯಸ್ಲಿ ಮರ್ತೋಗ್ಬಿಡ್ತೀವಿ. ಕೀ ಆನ್ ಅಲ್ಲೇ ಇರುತ್ತೆ, ಬ್ಯಾಟ್ರಿ ಆನ್ ಅಲ್ಲೇ ಇರುತ್ತೆ. ಗಾಡಿನಲ್ಲಿ ಒಂದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನು ಅಂದ್ರೆ, ನೀವು ಅಕಸ್ಮಾತ್ ಹೆಲ್ಮೆಟ್ ಹಾಕಿಲ್ಲ ಅಂದಾಗ ಅಥವಾ ಸಿಗ್ನಲ್ ಜಂಪ್ ಮಾಡಿದ್ರೆ, ಇಲ್ಲ ಅಂದ್ರೆ ಸುಮ್ನೆ ತಿಂಗಳ ಕೊನೆಯಲ್ಲಿ ಇನ್ನು ಸಂಬಳ ಆಗಿಲ್ಲ, ಖರ್ಚು ಕಾಸ್ಬೇಕು ಅಂದಾಗ ಪೊಲೀಸ್ ಅವ್ರ ಕೈ ಅಡ್ಡ ಹಾಕಿದ್ರೆ ಕೀ ಕಿತ್ಕೊಳಕ್ ಆಗಲ್ಲ ಗುರು. ಏನಕ್ಕೆ ಅಂದ್ರೆ ಕೀನ ಸೈಡ್ ಅಲ್ಲಿ ಕೊಟ್ಟಿದ್ದಾರೆ. ರೂಲ್ಸ್ ಪ್ರಕಾರ ಕಾಪ್ಸ್ ನಿಮ್ ಪರ್ಮಿಷನ್ ಇಲ್ಲದೆ ಕೀಗೆ ಕೈ ಹಾಕ್ಬಾರ್ದು. ನಮ್ ಕಾಪ್ಸ್ ಜೊತೆ ರೂಲ್ಸ್ ಮಾತಾಡಕ್ ಆಗುತ್ತಾ ಗುರು? ಈ ಜಾವದಲ್ಲಿ ಇಷ್ಟ ಆಗ್ತಿರೋ ಒಂದ್ ವಿಷಯ ಏನು ಅಂದ್ರೆ, ಎಲ್ಲಾ ಕಂಪ್ನಿಗಳನ್ನು ಜಾಸ್ತಿ ಮಾಡಕ್ ಹೋಗಿ ಎಡ್ವರ್ಟ್ ಮಾಡ್ತಾರೆ, ಆದ್ರೆ ಇದರಲ್ಲಿ ಫೀಚರ್ಸ್ ನ ಪವರ್ ನ ಎಲ್ಲ ಕಮ್ಮಿ ಮಾಡಿ ಒಂದು ಈಸಿ ಗೋಯಿಂಗ್ ಗಾಡಿನ ಮಾಡಿದ್ದಾರೆ. ಇದ್ರಲ್ಲಿ ಒಂದ್ ಬೇಜಾರಾಗೋ ವಿಷಯ ಏನು ಅಂದ್ರೆ, ಜಾಸ್ತಿ ಜನ ಈ ಗಾಡಿನ ತಗೊಳಕ್ ಹೋಗೋದಿಲ್ಲ. ಏನಕ್ಕೆ ಅಂದ್ರೆ ನಮ್ ಜನಕ್ಕೆ ಪರ್ಪಸ್ ಗಿಂತ ಜಾಸ್ತಿ ಪಾಪ್ಯುಲಾರಿಟಿ ಬೇಕು. ಯಾರು ಕೂಡ 2.75-3 ಲಕ್ಷ ಹಾಕ್ಬಿಟ್ಟು ಜಾವ ಗಾಡಿನ ತಗೊಳಲ್ಲ, ರಾಯಲ್ ಎನ್ಫೀಲ್ಡ್ ತಗೋತಾರೆ ಇಲ್ಲ ಟ್ರಯಂಫ್ ನ ತಗೋತಾರೆ. ಗಾಡಿ ಇವ್ರಿಗೇನ್ ಮಾಡಕ್ ಬರಲ್ಲ ಅಂತಲ್ಲ ಜಾವದವ್ರಿಗೆ, ಅವ್ರ ಏನ್ ಮಾಡಿದಾರಲ್ಲ ಚೆನ್ನಾಗಿ ಮಾಡಿದಾರೆ, ಬಟ್ ಇವತ್ತಿನ ಮಾರ್ಕೆಟ್ ಗೆ ಬೇಕಾಗಿರಂಗಿಲ್ಲ ಇದು. ಇದ್ರಲ್ಲಿ ಹಳೆ ಬೈಕ್ ದು ಲುಕ್ಸ್ ಇರ್ಬೋದು, ಆದ್ರೆ ಅದ್ರದ್ದು ಲೆಗಸಿ ಇಲ್ಲ. ಬರೀ ಜಾವ ಅಂತಲ್ಲ, ಯಾವ್ಯಾವ ಕಂಪನಿಗಳು ಮಾಡರ್ನ್ ರೆಟ್ರೋ ಗಾಡಿಗಳನ್ನ ಮಾಡ್ಬೇಕು ಅಂತ ಅನ್ಕೋತಾ ಇದೀರಾ? ಬಿಟ್ಬಿಡಿ ಅದನ್ನ, ಅದು ವರ್ಕ್ಔಟ್ ಆಗೋದಿಲ್ಲ. ಹೋಗಿ ಊಟ ಮಾಡಿ ಮಲ್ಲಿಕ್. 2-stroke ಗಾಡಿಗಳಲ್ಲಿ ಬರ್ತಾ ಇರುವಂತ ಹವಾ 4-stroke ಗಾಡಿನಲ್ಲಿ ಯಾವ್ದೇ ಕಾರಣಕ್ಕೂ ಬರೋದಿಲ್ಲ. ಜನರಿಗೆ ಯಾವ ಆಂಗಲ್ ಇಂದನೂ ಅದು ಕನೆಕ್ಟ್ ಆಗೋದಿಲ್ಲ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಅಪ್ಪ ಹಾಕಿರೋ ಆಲದ ಮರ ಅಂತ ನೇಣ ಹಾಕೋಬಾರ್ದು, ಅಮ್ಮ ಮಾಡಿರೋ ಉಪ್ಪು ಸರ್ಕಾರ ಅಂತ ಅಂಡು ಹಚ್ಕೋಬಾರ್ದು. ಐಯೋನಿಕ್ 5 ಮೈಸೂರಲ್ಲಿ ಈ ತರ ಎಲ್ಲ ಸೈಕ್ ಸೈಕ್ ಆಗಿರೋ ಕಾರ್ಗಳು ಬಂದ್ಬಿಟ್ಟಿದೆಯಲ್ಲ ಗುರು. ಏನೇ ಅಂದ್ರು ಇದ್ರ ವೀಲ್ ಗೆ ಕಾಸು. ಹೋಗಿ ಮಂಡಲದಲ್ಲಿ ಕೂತ್ಕೋ. ನಂಜನಗೂಡು, ನಂಜನಗೂಡಲ್ಲಿ ಎಲ್ಲಿದ್ದೀರಾ? ನಮ್ಮ ಅಪ್ಪ ನಮ್ಮ ಅಮ್ಮ ಗೊತ್ತವ್ರಂತ ಇಲ್ಲಿಗೆ ನಂಜನಗೂಡಕ್ಕೆ ಹೇಳ್ದೆ ಬಂದ್ಬಿಟ್ಟಿದೀರಾ ಇಲ್ಲಿ ನೀವು? ನಾನ್ ಮೈಸೂರ್ಗೆ ಬಂದಿರೋದೇ ಹೇಳಿಲ್ಲ ಇನ್ನ. ನಂದಿನ ಐಸ್ ಕ್ರೀಮ್ ತಿಂತ ಇದ್ರೆ ಒನ್ ಮೋರ್. ಕಡಲೆಪುರಿ ಫೇಮಸ್ ಅಲ್ವಾ ನಿಮ್ಮೂರಲ್ಲಿ? ಏನೋ ಫೇಮಸ್ ಮಿಕ್ಸ್ಚರ್ ತುಂಬಾ ಫೇಮಸ್, ಬಟ್ ಅದನ್ನ ನಾವು ತಿನ್ನಂಗಿಲ್ಲ, ಡಯಟ್ ಅಲ್ಲಿ ಇದೀವಿ. ಮನೆಗೆ ತಗೊಂಡು ಹೋಗಿ. ನೀವು ತಿನ್ನೋ ಅಂತ ಯಾರು ಹೇಳ್ದವ್ರು? ನಮಗೆ ಕೊಡ್ತೀವಿ, 2 ಕಟ್ಟಿ ಕೊಡಿ ನೋಡೋಣ. ಹೆಂಗಿದೆ ಸ್ಕ್ಯಾಮ್? 2024 ಯೂಟ್ಯೂಬ್ ನೋಡ್ತೀರಾ? ಟಿಪಿಕಲ್ ಕನ್ನಡಿಗ ಅಂತ ಒಬ್ರು ಇದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವ್ ಯಾರು ಜಾಸ್ತಿ ನೋಡೋದು ಯೂಟ್ಯೂಬ್? ನಾನೇ ನೋಡೋದು. ಯಾರದನ್ನ ನೋಡ್ತೀರಾ? ಅಯ್ಯೋ, ಡಬಲ್ ಮೀನಿಂಗ್ ಸಾ. ನಂದು ಐತ್ ನೋಡಿ ಯೂಟ್ಯೂಬ್, ಟಿಪಿಕಲ್ ಕನ್ನಡಿಗ ಅಂತ. ಯಾವನ ಹೆಸರಿಟ್ಟಿದ್ದೆ ನಿನಗೆ? ಹೆಸರುಗಳೇನೋ ಇವೆಲ್ಲ.